नमस्कार स्नेहितरे एल्लरू हेगिदीरा वेलकम बैक टू माय चैनल इवत्ति ना वीडियो दली एरडु रीति कनसु बिद मेले नन्न जीवन मत्तोंदु बदलावणे आयितु अंत हेळ्कोबहुदु स्नेहितरे अदन्न नानु निम्म जोते शेर माड्कोळ्ता इदीनि निमगू कूड मुंदिन दिनगळल्ली ई रीति कनसु बिद्रे ओंदु रीति ओळ्ळे सूचने शुभ समाचार अंताने अन्कोळ्तीवि अल्वा ओंदु शुभ गळिगेगे ई ओंदु रीति कनसु बिद्रे तुंबाने ओळ्ळेदु अंत हागे नीवु बेरेयवरिगे अमौंट कोट्टिर्तीर अदु निम्म ಕೈಗೆ ಬಂದು ಸೇರಬೇಕು ಅಂದ್ರೆ ಈ ರೀತಿ ಕನಸು ಬಿದ್ರೆ ಖಂಡಿತ 100% ನೀವು ಕೊಟ್ಟಂತ ಹಣ ವಾಪಸ್ ಬರುತ್ತೆ ಈ ರೀತಿ ಕನಸು ಬಿದ್ರೆ ಅದು ಯಾವ ರೀತಿ ಬಿತ್ತು ಎರಡು ರೀತಿ ಬಿತ್ತು ಸ್ನೇಹಿತರೆ ನನಗೆ ಕನಸು ಎರಡು ತಿಂಗಳು ಅಂದ್ರೆ ಒಂದೂವರೆ ತಿಂಗಳು ಎರಡು ತಿಂಗಳು ಹಿಂದೆ ಈ ರೀತಿ ಕನಸು ಬಿದ್ದಿತ್ತು ಅದು ಇವಾಗ ನನಸಾಗಿದೆ ಅಂತಾನೆ ಹೇಳಬಹುದು ಅದು ಯಾವ ರೀತಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಬರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ತಕ್ಷಣ ನೋಟಿಫಿಕೇಶನ್ ಬರುತ್ತೆ ನಾನು ರಾಯರ ಭಕ್ತರಾಗಿ ನಮ್ಮ ಮನೆಯಲ್ಲಿ ರಾಯರ ಆರಾಧನೆ ಪೂಜೆ ನಾಮಸ್ಮರಣೆ ಮಾಡ್ತಾ ಇರ್ತೀನಿ ಹಾಗೆ ರಾಯರು ಯಾವಾಗಲೂ ನನಗೆ ಹೂವನ್ನು ವರವಾಗಿ ಕೊಟ್ಟಿರಲಿಲ್ಲ ಅಂದರೆ ಮೊದಲು ಪೂಜೆ ಮಾಡುವಾಗ ಒಂದು 3 times ಏನೋ ಹೂವು ವರವಾಗಿ ಬಿದ್ದಿತ್ತು ಅಷ್ಟೇ ರಾಯರಿಗೆ ಪೂಜೆ ಮಾಡುವಾಗ ಸಾಯಿಬಾಬಾನೂ ಕೂಡ ನಾನು ಪೂಜೆ ಮಾಡ್ತೀನಿ ಸಾಯಿಬಾಬಾಗೆ ಯಾವಾಗಲೂ ರೋಸ್ನ ಇಡ್ತೀನಿ ಕರೆಕ್ಟಾಗಿ ತುಂಬಾ ಚೆನ್ನಾಗಿ ಗಟ್ಟಿಯಾಗಿ ಸಾಯಿಬಾಬಾಗೆ ಇಷ್ಟು ಹೂವನ್ನು ಮಡಿಸಿದ್ರೂ ನಾನು ಮಾಡ್ತಿರುವಂಥ ಪೂಜೆ ಸಾಯಿ ರಾಘವೇಂದ್ರ ಸ್ವಾಮಿಗಾದ್ರೂ ಹೂವನ್ನ ವರವಾಗಿ ಕೊಡ್ತಿದ್ದು ನನಗೆ ಸಾಯಿಬಾಬಾ ಅದು ಸಾಯಿಬಾಬಾಗೂ ಕೂಡ ಮತ್ತು ರಾಘವೇಂದ್ರ ಸ್ವಾಮಿಗಳಿಗೂ ನಾನು ಗುರುವಾರ ಪೂಜೆನ ಮಾಡ್ತಾ ಬರ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ನನ್ನ ಜೀವನದಲ್ಲಿ ನಾನು ಅಂದ್ಕೊಳ್ತಾ ಇದ್ದೆ ರಾಯರಿಗೆ ಇಷ್ಟೆಲ್ಲ ಪೂಜೆ ಮಾಡ್ತೀನಿ ಆದರೂ ನನಗೆ ಯಾವುದೇ ರೀತಿ ಒಳ್ಳೆಯ ಸೂಚನೆಯನ್ನು ಕೊಟ್ಟಿಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ಹಾಗೆ ನನಗೆ ಒಳ್ಳೆಯ ಸೂಚನೆಯನ್ನು ಕೊಟ್ಟಿದ್ದು ಅವರು ರಾಯರು ಕನಸಿನಲ್ಲಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಕನಸು ಬಿದ್ದರೆ ಈ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಬೇಡಿ ಯಾಕಂತ ಹೇಳಿದ್ರೆ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆಗಳು ನಡೀತಾ ಇದೆ ಈ ಒಂದು ರೀತಿ ಕನಸು ಬಿದ್ದ ಮೇಲೆ ಅದು ಯಾವ ರೀತಿ ಅಂತ ಹೇಳ್ತೀನಿ ಸ್ನೇಹಿತರೆ ಬೆಳಗ್ಗಿನ ಜಾವ 4 to 5 hours ಒಳಗಡೆ ನಿಮಗೆ ನನಗೆ ಬಿಳಿ ಸಂಪೂರ್ಣವಾಗಿ ಬಿಳಿ ಬಣ್ಣದ ಹಸು ಕಾಣಿಸ್ಕೊಳ್ತು ಗೋಮಾತೆ ಗೋಮಾತೆ ಅಂದರೆ ರಾಯರ ಹಿಂದೆ ಇರುವಂಥ ಗೋ ಹೇಗಿದೆ ಅದೇ ರೀತಿ ನನಗೆ ಕನಸಿನಲ್ಲಿ ಬಂತು ಸ್ನೇಹಿತರೆ ನಾನು ಅಂದ್ಕೊಳ್ತಾ ಇದ್ದೆ ಹಸು ಸುಮ್ಮನೆ ನಿಂತಿತ್ತು ಅದು ನನಗೆ ನಾನು ಹಿಂಗೆ ಆಪೋಸಿಟ್ ನಿಂತಿದ್ದೀನಿ ಅಂದರೆ ಎಡ್ದ ಕಡೆ ಮುಖ ಹಾಕಿ ನಿಂತಿತ್ತು ಹಾಗೆ ನನಗೆ ಕನಸಿಗೆ ಬಿತ್ತು ಈ ಒಂದು ಕನಸು ಬಿದ್ದ ಮೇಲೆ ನಾನು ಯಾರ ಹತ್ರನೂ ಶೇರ್ ಮಾಡಿಕೊಳ್ಳಲಿಲ್ಲ ಪುಣ್ಯಕೋಟಿ ಸಾಕ್ಷಾತ್ ಎಲ್ಲ ದೇವಾನುದೇವತೆಗಳು ನನ್ನ ಕನಸಿನಲ್ಲಿ ಬಂದಿದ್ದಾರೆ ಬೆಳಗಿನ ಜಾವ ಏನಾದರೂ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೇನೋ ಅಂತ ನನಗೆ ಒಂದು ನಂಬಿಕೆ ಇತ್ತು ಯಾಕಂದರೆ ಗೋ ಮಾತೆ ಕಾಣಿಸ್ಕೊಂಡಿದೆ ಅಲ್ವಾ ಹಸು ಹಾಗಾಗಿ ಹಾಗೆ ಮತ್ತೊಂದು ಇನ್ನೊಂದು ಕನಸು ಬಿತ್ತು ಹಾಗೆ ಬೆಳಗ್ಗಿನ ಜಾವ ವಿಳ್ಳೆದೆಲೆ ಎಲೆ ಬರುತ್ತೆ ಅಲ್ವಾ ವಿಳ್ಳೆದೆಲೆ ಅದು ನನ್ನ ಕನಸಿನಲ್ಲಿ ಬಂತು ಸ್ನೇಹಿತರೆ ಹಾಗೆ ವಿಳ್ಳೆದೆಲೆ ನನ್ನ ಕನಸಿನಲ್ಲಿ ಬಂದ ಮೇಲೆ ಅದು ಕೂಡ ಒಂದು ಶುಭ ಸೂಚನೆಗೆ ಕನಸು ಬಿದ್ದಿದ್ದು ಅಂತಲೇ ಅಂದ್ಕೊಳ್ಬೋದು ಈ ಎರಡು ಕನಸು ನನಗೆ ಒಂದು ವಾರ ಬಿಟ್ಟು ಈ ರೀತಿ ಬಂತು ಈ ಕನಸು ಬಿದ್ದು 2 months ಈ ಕನಸು ಬಿದ್ದು ಕರೆಕ್ಟಾಗಿ 1 week ನನಗೆ ನಾನು ಅನ್ಎಕ್ಸ್ಪೆಕ್ಟೆಡಾಗಿ ನನಗೆ ಅಮೌಂಟ್ ಬಂತು ಅಂದರೆ ನನಗೆ ಸೇರಬೇಕಾಗಿರುವಂಥ ಒಂದು ಸ್ವಲ್ಪ ಅಮೌಂಟ್ ಬಂತು ನಾನು ಅಂದ್ಕೊಳ್ತಾ ಇದ್ದೆ ರಾಯರೇ ನನ್ನ ಕಷ್ಟಗಳನ್ನು ಬಗೆಹರಿಸ್ತಿದ್ದಾರೆ ಯಾವುದೋ ಒಂದು ರೂಪದಲ್ಲಿ ಅಂತ ಅಂದ್ಕೊಳ್ತಾ ಇದ್ದೆ ಇವಾಗ ನಾವು ರಾಯರನ್ನು ನಂಬಿದ ಮೇಲೆ ನಾವು ಅಂದ್ಕೊಂಡಂಗೆಲ್ಲ ನಾನು ಇವ ಹೇಳ್ದಂಗೆಲ್ಲ ಪೂಜೆ ಮಾಡ್ತಿರ್ತೀವಿ ಮತ್ತು ವ್ರತಗಳನ್ನು ಮಾಡ್ತಿರ್ತೀವಿ ಆದರೆ ನಮ್ಮ ರಾಯರು ನನಗೆ ಯಾವುದೇ ರೀತಿ ಸೂಚನೆಯನ್ನು ಕೊಟ್ಟಿಲ್ಲ ಒಳ್ಳೇದು ಮಾಡಿಲ್ಲ ಅಂತ ಅಂದ್ಕೊಳ್ತಿರ್ತೀರ ತಕ್ಷಣಕ್ಕೆ ಯಾವುದು ಫಲಿಸಲ್ಲ ಸ್ನೇಹಿತರೆ ಅದು ಫಲನ ಸಿಗಲ್ಲ ಅದು ನೀವು ಸ್ವಲ್ಪ ದಿನ ಕಾದು ನೋಡಬೇಕು ಇವಾಗ ಗೋಮಾತೆ ಕನಸಿನಲ್ಲಿ ಬಂತು ವಿಳ್ಳೆದೆಲೆ ನನಗೆ ಕನಸಿನಲ್ಲಿ ಬಂತು ಹಂಗಂದಿದ ತಕ್ಷಣ ಬೆಳಗ್ಗಿನ ಅದು ಇವಾಗ ಇವತ್ತು ನೈಟ್ ಕನಸಲ್ಲಿ ಬಂದರೆ ಬೆಳಗ್ಗೆನೆ ನಮಗೆ ಎಲ್ಲ ಸಕ್ಸಸ್ ಆಗುತ್ತೆ ಅಂದರೆ ಅದು ಅಸಾಧ್ಯ ಅಂತಲೇ ಹೇಳಬೇಕು ಹಾಗೆ ಇದು ಸ್ವಲ್ಪ ದಿನಗಳ ಕಾಲ ನೀವು ಕಾದು ನೋಡಬೇಕು ತಾಳ್ಮೆಯಿಂದ ಕಾಯಬೇಕು ಆವಾಗಲೇ ನಿಮ್ಮ ಅಂದುಕೊಂಡಂಥ ಕನಸೆಲ್ಲ ನನಸಾಗೋದು ಸ್ನೇಹಿತರೆ ನಿಜವಾಗ್ಲೂ ಸುಳ್ಳು ಹೇಳಬಾರ್ದು ರಾಯರನ್ನು ಪೂಜೆ ಮಾಡ್ತೀನಿ ಸಾಯಿಬಾಬಾನು ಕೂಡ ನಾನು ಆರಾಧಿಸ್ತೀನಿ ಹಾಗೆ ನಾನು ಅಂದುಕೊಂಡಂಥ
ನನ್ನ ಜೀವನದಲ್ಲಿ ಏನೆಲ್ಲ ನಡೀಬೇಕು ಅದೆಲ್ಲನೂ ಕೂಡ ಒಳ್ಳೆ ರೀತಿಯಲ್ಲೇ ನಡೀತಾ ಇದೆ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ನನಗೆ ಇದು ಆಗುತ್ತೆ ಪಕ್ಕಾ ಅಂತ ನನಗೆ 100% ನಂಬಿಕೆ ಇದೆ ಸ್ನೇಹಿತರೆ. ಖಂಡಿತ ಇದೆಲ್ಲ ನನಗೆ ಸಕ್ಸಸ್ ಆದಮೇಲೆ ಖಂಡಿತ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಈ ಒಂದು ಕನಸು ಬಿದ್ದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಾನು ಅಂದ್ಕೊಂಡಿರಲಿಲ್ಲ ನನ್ನ ಜೀವನದಲ್ಲಿ ಈ ಥರ ಆಗುತ್ತೆ ಅಂತ. ಗೋಮಾತೆ ಕಾಣಿಸ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ನನಗೆ ರಾಯರ ರೂಪದಲ್ಲಿ ಬಿಳಿ ಬಣ್ಣದ ಗೋಮಾತೆ ಕಾಣಿಸ್ಕೊಂತು. ಅದಾದಮೇಲೆ ಸ್ವಲ್ಪ ದಿನ ಬಿಟ್ಟು ವಿಳ್ಳೆದೆಲೆ ಕಾಣಿಸ್ಕೊಳ್ತು. ವಿಳ್ಳೆದೆಲೆನ ಎಲ್ಲೋ ಬಿದ್ದಿರೋ ರೀತಿ ನಾನು ಅದನ್ನು ಎತ್ಕೊಳ್ತಾ ಇದ್ದೆ, ಆ ರೀತಿ ಕಾಣಿಸ್ಕೊಳ್ತು. ಇದು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಅಂತಲೇ ಹೇಳಬೇಕು ಸ್ನೇಹಿತರೆ. ನಿಮಗೆ ಬೇರೆಯವರು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಮೌಂಟ್ ಬರೋದು ಸಹಜ ಸ್ನೇಹಿತರೆ. ಇದೆಲ್ಲ ಅದು ಏನು ಹೇಳ್ತಾರೆ, ಸಣ್ಣ ಅಮೌಂಟ್ ಆದರೂ ಓಕೆ, ದೊಡ್ಡ ಅಮೌಂಟ್ ಆದರೂ ಓಕೆ, ಬಟ್ ನಿಮಗೆ ಅಮೌಂಟ್ ಅಂತೂ ಬಂದೇ ಬರುತ್ತೆ. ಈ ಎರಡು ರೀತಿ ಕನಸು ಬಿದ್ದರೆ ನಿಮಗೆ ಖಂಡಿತ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿ ಜೀವನದಲ್ಲಿ ಸಕ್ಸಸ್ನ ಕಾಣಬೇಕು ಅಂತ ಕನಸನ್ನ ಕಂಡಿರ್ತೀರ, ಅದೇ ರೀತಿ ನಿಮ್ಮ ಜೀವನ ಕೂಡ ಅದೇ ರೀತಿ ಹೋಗ್ತಾ ಇರುತ್ತೆ ಸ್ನೇಹಿತರೆ. ತುಂಬ ದಿನ ತಗೊಳ್ಳಲ್ಲ, ಸ್ವಲ್ಪ ಮಿಡಲ್ ಅಂತಾರಲ್ಲ, ತುಂಬ ನಿಧಾನನೂ ಅಲ್ಲ, ತುಂಬ ಫಾಸ್ಟ್ ಆಗೂ ಅಲ್ಲ, ಮಿಡಲಲ್ಲಿ ಹೋಗ್ತಾ ಇರುತ್ತೆ. ನೀವು ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬಾ ಸಲೀಸಾಗಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಬಟ್ ನೀವು ಅಂದ್ಕೊಂಡಂಗೆ ಎಲ್ಲನೂ ಆಗುತ್ತೆ ಸ್ನೇಹಿತರೆ. ಬಟ್ ರಾಯರನ್ನು ಆರಾಧನೆ ಮಾಡುವಾಗ ನಂಬಿಕೆ, ಶ್ರದ್ಧೆ, ಭಕ್ತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ನಾವು ಪೂಜೆ ಪುರಸ್ಕಾರಗಳನ್ನು ಮಾಡಿದಾಗ ತಕ್ಷಣಕ್ಕೆ ನಮಗೆ ಅದು ಫಲ ಕೊಟ್ಟಿಲ್ಲ ಅಂದರೂ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು, ಆವಾಗ ನಿಮಗೆ ಇದರ ರಿಸಲ್ಟು ಗೊತ್ತಾಗುತ್ತೆ ಸ್ನೇಹಿತರೆ. ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋನ, ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇರ್ಬೋದು ಕಮೆಂಟ್ ಮಾಡಿ ತಿಳಿಸಿ. ನಾನು ಮತ್ತೆ ಸಿಗ್ತೀನಿ ಹೊಸ ಮಾಹಿತಿ ಜೊತೆಗೆ. ಧನ್ಯವಾದಗಳು ಸ್ನೇಹಿತರೆ.